ರಾಧಾರಮಣ ಧಾರಾವಾಹಿ ಖ್ಯಾತಿಯ ನಟ ಸ್ಕಂದ ಅಶೋಕ್ ಇದೇ ತಿಂಗಳು ದಾಂಪತ್ಯ ಜೀವನಕ್ಕೆ ಕಾಲಿಡುವ ವಿಷಯ ನಿಮ್ಗೆಲ್ಲ ಗೊತ್ತೇ ಇದೆ. ಬಹುದಿನಗಳ ಗೆಳತಿ ಶಿಖಾ ಪ್ರಸಾದ್ ಜೊತೆ ಸಪ್ತಪದಿ ತೊಳೆಯಲಿದ್ದಾರೆ ರಮಣ್. ಇತ್ತೀಚೆಗಷ್ಟೇ ಸ್ಕಂದ ಹಾಗೂ ಶಿಖಾ ಪ್ರಸಾದ್ ಇಬ್ಬರ ನಿಶ್ಚಿತಾರ್ಥ ನಡೆದಿದ್ದು ಇದೇ ತಿಂಗಳ 31ರಂದು ಗುರು ಹಿರಿಯರ ಸಮ್ಮುಖದಲ್ಲಿ ವಿವಾಹವಾಗಲಿದೆ. ಸಾವಿರಾರು ಹುಡುಗಿಯರ ಮನಸ್ಸು ಕದ್ದಿರೋ ನಾಯಕನ ಮದುವೆ 6 ದಿನಗಳ ಕಾಲ ನಡೆಯಲಿದೆಯಂತೆ. ಹಾಗಾದ್ರೆ ಹೇಗೆ ನಡೆಯಲಿದೆ ಮದುವೆ ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಬೆಳ್ಳಿತೆರೆ ಹಾಗೂ ಕಿರುತೆರೆಯಿಂದಲೇ ಪ್ರಖ್ಯಾತಿ ಗಳಿಸಿರೋ ನಟ ಸ್ಕಂದ ಅಶೋಕ್ ಮದುವೆ 6 ದಿನಗಳ ಕಾಲ ನಡೀತಿದೆ. ಒಂದೊಂದು ಶಾಸ್ತ್ರ ಸಮಾರಂಭ ಒಂದೊಂದು ಜಾಗದಲ್ಲಿ ನಡೆಯಲಿದೆ. ಮೇ 30ರಂದು ಸ್ಕಂದ ಹಾಗೂ ಶಿಖಾ ಮದುವೆ ಸಮಾರಂಭ ಜರುಗಲಿದ್ದು ಅದಕ್ಕೂ ಮುನ್ನವಾಗಿ ಅಂದ್ರೆ ಮೇ 25ರಂದು ಬಸವನಗುಡಿಯಲ್ಲಿರುವ ಗಂಜಂ ಕಲ್ಯಾಣ ಮಂಟಪದಲ್ಲಿ ಹಳದಿ ಶಾಸ್ತ್ರ ನಡೆಯಲಿದೆ. ಅರಿಶಿನ ಶಾಸ್ತ್ರದ ನಂತರ ತಾಜ್ ವೆಸ್ಟರ್ನ್ ಹೋಟೆಲ್ನಲ್ಲಿ ಮೆಹಂದಿ ಸಮಾರಂಭವನ್ನು ಆಯೋಜಿಸಲಾಗಿದೆ. ಮೇ 28ರಂದು ಮೆಹಂದಿ ಶಾಸ್ತ್ರ ಜರುಗಲಿದೆ. ಮೆಹಂದಿ ನಡೆದ ನಂತರ ಸಂಜೆ ತಾಜ್ ವೆಸ್ಟರ್ನ್ನಲ್ಲಿ ಸಂಗೀತ ಕಾರ್ಯಕ್ರಮ ಜರುಗಲಿದೆ. ರಮಣ್ ಮತ್ತು ಶಿಖಾ ಅವರ ಸಂಗೀತ ಕಾರ್ಯಕ್ರಮದಲ್ಲಿ ಸಾಕಷ್ಟು ಸಿನಿಮಾ ತಾರೆಯರು ಹಾಗೂ ಕಿರುತೆರೆಯ ಕಲಾವಿದರು ಭಾಗಿಯಾಗಲಿದ್ದಾರೆ. ಮೇ 29ರಂದು ವರಪೂಜೆ ನಡೆಯಲಿದ್ದು ಬೆಂಗಳೂರಿನ ಶಾಂಗ್ರಿಲಾ ಹೋಟೆಲ್ನಲ್ಲಿ ವರಪೂಜೆ ಸಮಾರಂಭ ಜರುಗಲಿದೆ. ಅದರ ಜೊತೆಯಲ್ಲೇ ಬಳೆಶಾಸ್ತ್ರ ಕೂಡ ಅಲ್ಲಿಯೇ ನಡೆಯಲಿದೆ. ಸ್ಕಂದ ಅಶೋಕ್ ಹಾಗೂ ಶಿಖಾ ಪ್ರಸಾದ್ ಮನೆಯ ಹಿರಿಯರೆಲ್ಲರೂ ವರಪೂಜೆಯಲ್ಲಿ ಭಾಗಿಯಾಗಲಿದ್ದಾರೆ. 4 ದಿನಗಳು ಈ ಶಾಸ್ತ್ರಗಳೆಲ್ಲವನ್ನು ಮುಗಿಸಿ ನಂತರ ಮೇ 30ರಂದು ಬೆಂಗಳೂರು ಅರಮನೆಯಲ್ಲಿ ಆರತಕ್ಷತೆ ನಡೆಯಲಿದೆ. 31ರಂದು ವಿವಾಹವು ಅರಮನೆಯಲ್ಲೇ ನಡೆಯಲಿದೆ. ಸ್ಕಂದ ಅಶೋಕ್ ಹಾಗೂ ಶಿಖಾ ಪ್ರಸಾದ್ ಮದುವೆ ಸಾಕಷ್ಟು ವಿಶೇಷತೆಗಳಿಂದ ಕೂಡಿದ್ದು ರಾಜಕೀಯ ಗಣ್ಯರು ಹಾಗೂ ಸಿನಿ ಸ್ಟಾರ್ಗಳು ಭಾಗಿಯಾಗಲಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್, ದೇವೇಗೌಡ, ರಾಕಿಂಗ್ ಸ್ಟಾರ್ ಯಶ್ ಹೀಗೆ ಸಾಕಷ್ಟು ಗಣ್ಯರ ಕುಟುಂಬದ ಮದುವೆಗಳನ್ನು ಮಾಡಿಸಿದ ಕ್ಲೋವರ್ ಮ್ಯಾನ್ಷನ್ ಹಾಗೂ ಅಫೀಷಿಯಲ್ ಬೆಂಗಳೂರು ಪ್ಯಾಲೆಸ್ ವೆಡ್ಡಿಂಗ್ ಪ್ಲಾನರ್ನ ಧ್ರುವ ಅವರೇ ಈ ಮದುವೆಯ ಉಸ್ತುವಾರಿ ವಹಿಸಿಕೊಂಡಿದ್ದಾರೆ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಚಿತಾರಾಮ್ ಮಾತಾಡ್ತಿರೋದು. ನನ್ನ ಮೂವಿ ಅಪ್ಡೇಟ್ಸ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಫಿಲ್ಮಿ ಬೀಟ್.